ಮುಖ್ಯಮಂತ್ರಿಗಳು ರಾಜೀನಾಮೆ ಯಾವಾಗ ಕೊಡ್ತಾರೆ ಅಂತ ಮುನಿಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ಅದಕ್ಕೆ ತಾವೇನಂತ ಹೇಳ್ತೀರಿ ಅಂತ ತಾವು ಕೇಳಿದಾಗ ನಜೀರ್ ಅಹ್ಮದ್ ಸಾಹೇಬ್ ಅವರು ಔಟ್ಲೆಟ್ ಆಗಿದ್ದಾರೆ ಬಿಡ್ರಿ, ಅವ್ರ ಬಗ್ಗೆ ನಾವು ಯಾಕೆ ಮಾತಾಡೋದು, ಅವ್ರ ಬಗ್ಗೆ ಚರ್ಚೆ ಬೇಡ, ಬಿಡಿ ಬಿಡಿ, ಲಿವಿಟ್ ಲಿವಿಟ್, ಅವರು ಔಟ್ಲೆಟೆಡ್ ಆಗಿದ್ದಾರೆ, ಅವ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಅವರು ಸಿಂಪತಿ ವ್ಯಕ್ತಪಡಿಸಿ ಹೇಳಿದ್ದಾರೆ. ಅವ್ರ ಹಿರಿತನ ಮೆರೆದಿದ್ದಾರೆ. ಅದನ್ನ ಗಮನಕ್ಕೆ ತಗೊಂಡಂತ ಸ್ವಾಮಿಯವರು ಏಕಾಏಕಿ ಕೋಪ ಆವೇಶ ಬಿಗುಡ್ತನದಿಂದ ಮಾಧ್ಯಮದ ಮುಂದೆ ಬಂದು ಮಾತಾಡ್ತಾರೆ. ಮಾತಾಡಿರ್ತಕ್ಕಂಥ ಮಾತುಗಳ ಸಂಬಂಧ ನಾನು ಉತ್ತರ ಮಾಡೋದಕ್ಕೆ, ಉತ್ತರ ಕೊಡಲಿಕ್ಕೆ ತಮ್ಮ ಮುಂದೆ ಇವಾಗ ಬಂದಿದ್ದೀನಿ. ಬಂಧುಗಳೇ, ಮುನಿಸ್ವಾಮಿಯವ್ರಿಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಔಟ್ಲೆಟೆಡ್ ಅಂದ್ರೆ ಏನು? ಔಟ್ಲೆಟೆಡ್ ಅಂದ್ರೆ ಏನು? ಎರಡು ಸಾವಿರದ 2024ನೇ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಬಿಜೆಪಿ ಸರ್ಕಾರ, ಬಿಜೆಪಿ ಪಕ್ಷ ಮತ್ತು ಜೆಡಿಎಸ್ ಪಕ್ಷ ಸಮ್ಮಿಶ್ರವಾಗಿ ರಾಜ್ಯದಲ್ಲಿ 2024ನೇ ಚುನಾವಣೆನ ಫೇಸ್ ಮಾಡಿದೆ. ಆ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಸಾಹೇಬರನ್ನ ಕಣಕ್ಕಿಳಿಸಿದ್ರು. ಡಾಕ್ಟರ್ ಮಂಜುನಾಥ್ ಸಾಹೇಬರು ಈ ದೇಶದ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ, ರಾಜಕೀಯ ಮುತ್ಸದ್ದಿಗಳಾಗಿರ್ತಕ್ಕಂಥ ದೇವೇಗೌಡರವರ ಅಳಿಯರು, ಅಳಿಯ. ಅಂಥವರು ಬಿಜೆಪಿ ಚಿಹ್ನೆಯಿಂದ ಕಣಕ್ಕಿಳಿದ್ರು. ಜೆಡಿಎಸ್ ಸಂಸ್ಥಾಪಕ ಕುಟುಂಬದವರೇ, ರಾಷ್ಟ್ರೀಯ ಅಧ್ಯಕ್ಷರ ಕುಟುಂಬದವರೇ ಬಿಜೆಪಿ ಮುಖಾಂತರ ಕಣಕ್ಕಿಳಿಯುವಂಥ ಸಂದರ್ಭದಲ್ಲಿ 2024ರಲ್ಲಿ ತಾವೇ ಹಾಲಿ ಲೋಕಸಭಾ ಸದಸ್ಯರಾಗಿದ್ದರು. ಇವಾಗ ಕೇಂದ್ರ ಸರ್ಕಾರ ನಿಮ್ಮದೇ ಇತ್ತು, ರಾಜ್ಯ ಸರ್ಕಾರ ನಿಮ್ಮದೇ, ಡಬಲ್ ಇಂಜಿನಿಯರಿಂಗ್ ಸರ್ಕಾರ ಅಂತ ಹೇಳ್ತಾ ಇದ್ರಿ ತಾವು. ತಾವು ತುಂಬ ಆವೇಶದಲ್ಲಿ ಪ್ರತಿದಿನ ಸುದ್ದಿಯಲ್ಲಿ ಇರ್ತಾ ಇದ್ರಿ. ತಮ್ಮನ್ನ ಯಾಕೆ ಕೋಲಾರದಲ್ಲಿ ಜೆ ಡಿ ಎಸ್ ಅತಿ ಹೆಚ್ಚು ಮತದಾರ ಇರೋದ್ರಿಂದ ಜೆ ಡಿ ಎಸ್ ಅನ್ನ ಬಿಟ್ಕೊಟ್ಟಿದ್ದೀವಿ ನಾನು ಅಂತ ಉದಾರ ಮೆರಿ ಥರ ಮಾತಾಡ್ತಾ ಇದ್ದೀರಿ ತಾವು? ಯಾಕೆ ತಮ್ಮನ್ನು ಜೆ ಡಿ ಎಸ್ ಚಿಹ್ನೆ ಮುಖಾಂತರ ಪಕ್ಷಕ್ಕೆ, ಇದು ಬಿಜೆಪಿಯವರು ಜೆ ಡಿ ಎಸ್ ಮುಖಾಂತರ ತಮ್ಮನ್ನು ಕಣಕ್ಕಿಳಿಸಲಿಲ್ಲ? ಡಾಕ್ಟರ್ ಮಂಜುನಾಥ್ ಅವರು ಪ್ರಥಮ ಬಾರಿ ಕಣಕ್ಕಿಳಿದಿರ್ತಕ್ಕಂಥದ್ದು ಬಿಜೆಪಿ ಸಿಂಬಲ್ನಲ್ಲಿ. ತಾವು ಬಿಜೆಪಿಯಲ್ಲಿ ಹಾಲಿ ಸಂಸದರಾಗಿದ್ದುಕೊಂಡು ತಮ್ಮನ್ನ ಜೆ ಡಿ ಎಸ್ ಸಿಂಬಲ್ನಿಂದ ಕಣಕ್ಕಿಳಿಸಲಿಲ್ಲ. ಕಾರಣ ಏನು ಅಂತಂದರೆ, ತಾವು ಔಟ್ಲೆಟೆಡ್ ಆಗಿದ್ದೀರಿ, ತಾವು ಅಪ್ಡೇಟ್ ಆಗಿಲ್ಲ. ತಾವು ಅಪ್ಡೇಟ್ ಆಗಿದ್ದಿದ್ರೆ ತಮ್ಮನ್ನ ಜೆ ಡಿ ಎಸ್ ಸಿಂಬಲಲ್ಲಿ ಕಣಕ್ಕಿಳಿಸ್ತಾ ಇದ್ರು. ನೀವು ಅಭಿಮಾನಿಸುವಂಥ ನಿಮ್ಮ ನಾಯಕರುಗಳು ಕಣಕ್ಕಿಳಿಸ್ತಾ ಇದ್ರು ತಮ್ಮನ್ನ. ತಾವು ಔಟ್ಲೆಟೆಡ್ ಆಗಿದ್ದೀರಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಮ್ಮನ್ನು ಮೂಲೆ ಗುಂಪು ಮಾಡಿ ಮಲ್ಲೇಶ್ ಬಾಬು ಅವರಿಗೆ ಜೆ ಡಿ ಎಸ್ ಪಕ್ಷದಿಂದ ಟಿಕೆಟ್ ನೀಡಿ ಕಣಕ್ಕಿಳಿಸಿದ್ರು. ದಯವಿಟ್ಟು ತಾವು ಮನಗಾಣಬೇಕಿದು. ನಜೀರ್ ಅಹ್ಮದ್ ಅವರು ಹಿರಿಯರಿದ್ದಾರೆ. ನಾವು ಏನು ಗೌರವ ಕೊಟ್ಟಿಲ್ಲ ಅಂದರೆ ಅವ್ರ ವಯಸ್ಸಿಗೆ, ಅವರು ಆ ಹಿರಿತನಕ್ಕೆ ಗೌರವ ಕೊಡಬೇಕಾಗಿರೋದು ನಮಗೆಲ್ಲ ಆದ್ಯ ಕರ್ತವ್ಯ. ಅದನ್ನು ಬಿಟ್ಟು ರೇ ಮಿಸ್ಟರ್ ನಜೀರ್ ಅಹ್ಮದ್ ಅವರೇ ಅಂತ ಹೇಳ್ತೀರಿ. ಎಷ್ಟು ವಯಸ್ಸು ನಿಮಗೆ? ಅವ್ರಿಗೆ ಎಷ್ಟು ವಯಸ್ಸು? ರಾಜಕೀಯ ವ್ಯತ್ಯಾಸಗಳೇನಾದರೂ ಇರಲಿ, ನಿಮ್ಮ ನಿಮ್ಮ ರಾಜಕೀಯ ವ್ಯತ್ಯಾಸಗಳೇನಾದರೂ ಇರಲಿ, ನೀವು ಯಾವ ರೀತಿ ಪ್ರೆಸೆಂಟೇಷನ್ ಮಾಡ್ತೀರಿ ಸಮಾಜದ ಮುಂದೆ ಮಾಡ್ಕೊಳ್ಳಿ, ಅದು ನಮ್ದೇನು ಅಭ್ಯಂತರ ಇಲ್ಲ. ಅಗೌರವವಾಗಿ ಯಾಕೆ ನಡ್ಕೊಂತೀರಿ? ತಾವು ಹೇಳ್ತೀರಿ ಜಿಲ್ಲಾಧಿಕಾರಿಗಳೊಬ್ಬ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳನ್ನ, ಜಿಲ್ಲಾಧಿಕಾರಿಗಳಾಗಿರುವಂಥ ಅಕ್ರಮ ಪಾಷ ಅವ್ರನ್ನ ಅಕ್ರಮ ಪಾಷ ಅಂತ ಪದ ಬಳಕೆ ಮಾಡ್ತೀರಿ. ಅಕ್ರಮ ಪಾಷ ಅವರೇ ನಮ್ಮ ನೆಂಟಲ್ಲ. ನಾನು ಅವ್ರ ಪರವಾಗಿ ವಕಾಲತ್ ಹಾಕಲಿಕ್ಕೆ ಸಂವಿಧಾನಿಕ ಹುದ್ದೆಯಲ್ಲಿ ಒಬ್ಬ ಜಿಲ್ಲಾಧಿಕಾರಿಗಳ ಹುದ್ದೆನ ನಾವು ಗೌರವ ನೀಡಬೇಕಾಗುತ್ತೆ. ಆತನು ಕರಪ್ಷನ್ ಮಾಡಿದ್ದಾನೆ ಏನೇನೋ ನೀವು ಹೇಳ್ತೀರಿ, ಅದು ಮಾಡಿದ್ದಾನೆ ಇದು ಮಾಡಿದ್ದಾನೆ, ಏನಾದರೂ ಮಾಡಿದರೆ ಅವ್ರ ಮೇಲಾಧಿಕಾರಿಗಳಿಗೆ ದೂರು ಕೊಡಿ.
ತಾವು ಮಾಜಿ ಲೋಕಸಭಾ ಸದಸ್ಯರಿದ್ದೀರಿ ಇದ್ದೀರಿ ತಮಗೂ ಬೆಲೆ ಇದೆ ತಾವು ಕರ್ಕೊಂಡು ಹೋಗಿ ಮೇಲಾಧಿಕಾರಿಗಳಿಗೆ ದೂರು ಕೊಟ್ಟು ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಜಿಲ್ಲಾಧಿಕಾರಿಗಳು ಮಾಡಿರತಕ್ಕಂತ ಕಾನೂನು ಬಾಹಿರವಾಗಿದೆ ಇವರು ಮಾಡಿರತಕ್ಕಂತ ಕೆಲಸ ಕಾರ್ಯವೈಖರಿ ಸರಿಯಿಲ್ಲ ಇವರು ಮಾಡಿರತಕ್ಕಂತ ಕ್ರಮಗಳ ಬಗ್ಗೆ ಕ್ರಮ ವಹಿಸಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಹೇಳಿಬಿಟ್ಟು ಅವರು ಮೇಲಾಧಿಕಾರಿಗಳಿಗೆ ಹೋಗಬಹುದು ಅದನ್ನ ಬಿಟ್ಟು ಎಲಿಟೇಟ್ ತರ ನೀವು ನೇರವಾಗಿ ಅಕ್ರಮ ಪಾಶ ಅಂತ ಹೇಳ್ತೀರಿ ಮುನಸ್ವಾಮಿ ಅವರೇ ನಾನು ತಮ್ಮ ಒಂದು ಮಾತು ಹೇಳೋದು ಇಷ್ಟಪಡ್ತೀನಿ ಸಂವಿಧಾನಕ ಉದ್ಯೋಗಗಳಾಗಿರ್ತಕ್ಕ ಈ ಹಿಂದೆ ನಾರಾಯಣ ಅವರು ಕೋಲಾರ ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿದ್ದಾಗ ಅವರ ವಿರುದ್ಧವಾಗಿ ಹಿಂಗೆ ಮಾತಾಡ್ತಿರ್ತಾವೆ ನಿಮ್ಮ ರಾಜಕೀಯ ವ್ಯತ್ಯಾಸಗಳಲ್ಲಿ ವೇದಿಕೆಗಳ ಮೇಲೆ ಗಲಾಟೆಗಳಾದಾಗ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಅಧಿಕಾರಿಗಳ ಮೇಲೆ ಬೀಳ್ತೀರಿ ಯಾವ ತರ ಅಧಿಕಾರಿಗಳ ಮೇಲೆ ಬಿದ್ರೆ ಅವರು ಅವರ ಮಾನ ಮರ್ಯಾದಕ್ಕೆ ನುಂಚಿಕೊಂಡು ಕೆಲಸ ಮಾಡಬೇಕು ಅಂತಂದ್ರೆ ಯಾರು ಕೋಲಾರ ಜಿಲ್ಲೆಗೆ ಅಧಿಕಾರಿಗಳು ಬರ್ತಾರೆ ನೋಡಿ ಮುನಸ್ವಾಮಿ ಅವರೇ ಅಕಸ್ಮಾತ್ ಏನಾದರೂ ಸಂವಿಧಾನದ ಉದ್ಯೋಗಗಳು ಜಿಲ್ಲಾಧಿಕಾರಿಗಳು ಇರಬಹುದು ಜಿಲ್ಲಾ ದಂಡಾಧಿಕಾರಿಗಳು ಅವರು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಂತ ಕೂಡ ಹೇಳ್ತೀವಿ ಅದೇ ರೀತಿ ಎಸ್ಪಿ ಸಾಹೇಬರು ಇರಬಹುದು ಅಡಿಷನಲ್ ಎಸ್ಪಿ ಇರಬಹುದು ಸಬ್ ಇನ್ಸ್ಪೆಕ್ಟರ್ ಅಂತ ಪ್ರತಿಯೊಬ್ಬರು ಇರಬಹುದು ನಾವು ರೆವಿನ್ಯೂಗೆ ಬಂದಾಗ ರೆವಿನ್ಯೂ ಅಧಿಕಾರಿಗಳು ಎ ಸಿ ಡಿ ಸಿ ತಹಸೀಲ್ದಾರು ಇನ್ನೊಬ್ಬರು ಮತ್ತೊಬ್ಬರಿಗೆ ನಾವು ಗೌರವ ಕೊಡಲೇಬೇಕಾಗುತ್ತೆ ಎಲ್ಲಿವರೆಗೂ ಆ ಉದ್ಯೋಗಗಳಿಗೆ ನಾವು ಗೌರವ ಕೊಡ್ತೀವೋ ಅಲ್ಲಿವರೆಗೂ ನಮಗೆ ಈ ಸಮಾಜದ ಕಟ್ಟುಕಡೆ ಪ್ರಜೆಗೆ ರಕ್ಷಣೆ ಇರ್ತದೆ ಬೆಲೆ ಇಲ್ದಿರ ಮಾಡಿದಾಗ ನನಗೆ ನಿಮಗೆ ಏನು ರಕ್ಷಣೆ ಇರ್ತದೆ ಇದನ್ನು ತಾವು ಮನಗಾಣಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಜೀರ್ ಅಹಮದ್ ಅವರೇ ಮುಸಲ್ಮಾನ್ ಬಾಂಧವರ ಕಾಲೋನಿಗಳಿಗೆ ಹೋಗಿ ನೋಡಿ ನಿಮ್ಮ ಯೋಗ್ಯತೆಗೆ ಒಂದು ಲೈಟ್ ಹಾಕಿಲ್ಲ ಅಂತ ಅವರ ಯೋಗ್ಯತೆಯನ್ನು ಅಳಿತೀರಿ ನೀವು ಅವರ ಯೋಗ್ಯತೆಯನ್ನು ಅಳಿತಾ ಇದ್ದೀರಿ ಹಂಗೆ ಮಾತು ಮುಂದುವರಿತಾ ಮರಿತಾ ಅಮಾನತ್ ಬ್ಯಾಂಕಲ್ಲಿ ಎಷ್ಟು ಕೋಟಿಗಳು ಹೊಡೆದಿದ್ದೀರಿ ಅದೆಲ್ಲ ನನ್ನ ಹತ್ರ ದಾಖಲಾತಿ ಇದೆ ಅಂತ ಧಮಕಿ ಬೇರೆ ಹಾಕ್ತೀರಿ ಈ ಬ್ಲಾಕ್ ಮೇಲ್ ಪಾಲಿಟಿಕ್ಸ್ ಮಾಡ್ತೀರಿ ಹಂಗೇ ಮುಂದುವರಿತಾ ಮುಂದುವರಿತಾ ತಾವು ಹೇಳ್ತೀರಿ ಈ ಭಾರತ ದೇಶದಲ್ಲಿ ಅವರು ಯಾವತ್ತೂ ನಮ್ಮವರು ಅಂತ ಅನ್ಕೊಳ್ಳಿಲ್ಲ ಅಂತೀರಿ ಅವ್ರು ನಿಮ್ಮವ್ರು ಅಲ್ದಿರ ಇದ್ದಾಗ ನಿಮಗೆ ಯಾಕೆ ಆ ಉಸಾಬಾರಿ ಅಮಾನತ್ ಬ್ಯಾಂಕಲ್ಲಿ ದುಡ್ಡು ಯಾರು ತಿಂದವರು ಯಾರು ದುರುಪಯೋಗ ಮಾಡ್ಕೊಂಡವರು ಹಣ ಸಂದಾಯ ಮಾಡಿರ್ತಕ್ಕಂಥ ಪಾವತಿದಾರನಿಗೆ ಗೊತ್ತಿದೆ ಹಣ ಯಾರು ತಿಂದೋ ಯಾರು ಮೂತಿಗೆ ಒರೆಸೋದಕ್ಕೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ದುಡ್ಡು ಕಟ್ಟಿರ್ತಕ್ಕಂಥವನಿಗಿದೆ ತಾವು ದುಡ್ಡು ಕಟ್ಟಿರೋರು ಅಲ್ಲ ದುಡ್ಡು ಕಟ್ಟಿಸಿರೋರು ಅಲ್ಲ ಆ ಸಮುದಾಯಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳೋರು ತಾವು ತಮ್ಗೆ ಯಾಕೆ ಹೆಚ್ಚುಗಾರಿಕೆ ಅಂತ ನಾನು ನಿಮ್ಮ ಹೇಳೋದಕ್ಕೆ ಇಷ್ಟಪಡ್ತೀನಿ ಬರೋಲ್ಲ ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರದಿಂದ 2018 ಚುನಾವಣೆಯಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದವರು 2018 ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ದಲಿತ ಸಮುದಾಯದವರ ನಾವು ತುಂಬ ನಿರೀಕ್ಷೆಯಲ್ಲಿದ್ದೀವಿ ಏನು ಅಂತಂದರೆ ನಮ್ಮ ಹಕ್ಕುಗಳು ನಮ್ಗೆ ತಲುಪ್ತಾ ಇಲ್ಲ ದಲಿತರ ಹಕ್ಕುಗಳು ದಲಿತರು ತಲುಪ್ತಾ ಇಲ್ಲ ಹಾಗಾಗಿ ರಾಜಕೀಯವಾಗಿ ಯಾರಾದರೂ ಒಳ್ಳೆಯ ನಾಯಕನ ಬರ್ತಾನೆ ಅನ್ನೋ ನಮ್ಮನ್ನು ಉದ್ರಿಸೋದಕ್ಕೆ ಅಂತ ನಾವು ಕಾಯ್ತಾ ಇದ್ದೀವಿ ಸಂದರ್ಭಕ್ಕೆ ಅನುಗುಣವಾಗಿ ತಾವು ಬಂದ್ರಿ ಬಂದು ತಾವು ಲೋಕಸಭಾ ಸದಸ್ಯ ಸ್ಥಾನ ಅಲಂಕರಿಸಿದ್ರಿ ಗೆದ್ದ್ರಿ ತಾವೇ ಹೇಳ್ದಂಗೆ 7 ಲಕ್ಷ ಮತಗಳ ಪಡೆದ್ರಿ ಅದರಲ್ಲಿ ಬಹಳ ಅತಿ ಹೆಚ್ಚು ಮತ ದಲಿತರ ಮತ ನಿಮ್ಮ ಚಲಾವಣೆ ಮಾಡಿದ್ರು ಅನ್ನೋದನ್ನ ತಾವು ಮರೆತ್ರಿ ತಾವು ಅದನ್ನು ಮರೆತು 5 ವರ್ಷಗಳ ಕಾಲ ಯಾವುದು ಕಾನೂನು ಕಡೆ ತಿರುಗಿ ನೋಡಲಿಲ್ಲ ತಾವು ತಿರುಗಿ ನೋಡಿದಿರಾ ತಾವೇನು ಮಾಡಿದ್ರಿ ಅಂತಂದರೆ ಒಂದು ಪಟಾಲಮ್ಮನ ಹಿಂದೆ ಹಾಕ್ಕೊಂಡು ಯಾವಾಗ ಬಾಯಿ ಬಿಟ್ಟರೆ ಪಾಕಿಸ್ತಾನ ದೇವಸ್ಥಾನ ಪಂಚರ್ ಅಂಗಡಿ ಚಿಕನ್ ಅಂಗಡಿ ಬರೀ ಹಿಜಾಬು ಕಿತಾಬು ಇದನ್ನಲ್ಲೇ ಕಾಲ ಕಳೆದ್ರಿ ಅದು ಎಷ್ಟೊಂದು ವ್ಯಾಲ್ಯೂಬಲ್ ಇದೆ ಲೋಕಸಭಾ ಸದಸ್ಯ ಸ್ಥಾನ ಎಷ್ಟೊಂದು ವ್ಯಾಲ್ಯೂಬಲ್ ಇದೆ ಒಂದೊಂದು ಕ್ಷಣ ಒಂದೊಂದು ಮಿನಿಟ್ ಎಷ್ಟೆಷ್ಟು ಉಪಯೋಗಕ್ಕೆ ಬರ್ತಕ್ಕಂಥ ದಿನಗಳವು ಕೇಂದ್ರ ಸರ್ಕಾರ ನಿಮ್ಮದೇ ಇತ್ತು
ನೀವೇನು ಅವರು ಕೇಂದ್ರದಲ್ಲಿ ಕೊಡುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದ ಸಂದರ್ಭದಲ್ಲಿ ಅನುದಾನಗಳು ತಗೊಂಡು ಇಡೀ ಕ್ಷೇತ್ರ ಅಭಿವೃದ್ಧಿ ಮಾಡೋ ಬದಲು ಕ್ಷುಲ್ಲಕ ರಾಜಕಾರಣಗಳು ಮಾಡ್ಕೊಂಡು ಒಬ್ಬರ ಮೇಲೆ ಒಬ್ಬರಿಗೆ ಎತ್ತು ಕಟ್ಟುವಂತದ್ದು ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ಕೊಂಡು ಕಾಲಹರಣ ಮಾಡಿದ್ರು ನಜೀರ್ ಅಹ್ಮದ್ ಸಾಹೇಬ್ ಅವರ ಸಮುದಾಯಕ್ಕೆ ಏನು ಮಾಡೋರೋ ಬಿಟ್ಟವರೋ ಅದನ್ನ ಬೇಡ ನಮ್ಮ ಸಮುದಾಯ ತಳ ಸಮುದಾಯದವರು ನಾವು ಈ ಸಮಾಜದ ಕಟ್ಟಕಡೆ ಪ್ರಜಾ ಜನತೆ ನಮ್ಮವರು ನಮ್ಮ ಸಮುದಾಯಕ್ಕೆ ತಾವು ಏನು ಮಾಡಿದಿರಿ ಅಂತ ಹೇಳಬೇಕು ಅಂತ ತಾವು ಹೇಳಬೇಕು ತಮ್ಮ ಕೊಡುಗೆ ಏನು ಈ ಸಮಾಜಕ್ಕೆ ಅಂತ ತಾವು ಹೇಳಬೇಕು ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತದೆ ಒಂದು ಕ್ಷೇತ್ರಕ್ಕೆ 5 ಹೋಬಳಿಗಳು ಅಂತಂದ್ರೆ ಕನಿಷ್ಠ ಪಕ್ಷ ಅಂದ್ರೆ 40 ಹೋಬಳಿ 40 ಹೋಬಳಿ ಬರ್ತದೆ ಒಂದು ಕ್ಷೇತ್ರದಲ್ಲಿ 220 ಚಿಲ್ಲರೆ ಹಳ್ಳಿಗಳಿದೆ ಒಂದು 230 ಚಿಲ್ಲರೆ ಹಳ್ಳಿಗಳಿದೆ ಒಟ್ಟಾರೆ ಲೆಕ್ಕ ಹಾಕೋಕೊಂಡ್ರೆ 1600 ಚಿಲ್ಲರೆ ಏನೋ ಹಳ್ಳಿಗಳು ಬರ್ತದೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇದರಲ್ಲಿ ಶೇಕಡಾ 90% ಗ್ರಾಮಗಳಲ್ಲಿ ದಲಿತ ಕೇರಿಗಳಿದೆ ಆ ದಲಿತ ಕೇರಿಗಳಿಗೆ ಎಷ್ಟು ದಲಿತ ಕೇರಿಗಳಿಗೆ ದಲಿತರಿಗೆ ತಾವು ತಮ್ಮ ಕಾಲ ತಮ್ಮ ಅಧಿಕಾರಾವಧಿಯಲ್ಲಿ ತಮ್ಮ ಕೊಡುಗೆ ಏನು ಅನ್ನೋದರ ಮೂಲಕ ತಾವು ಹೇಳಬೇಕು ಅಂತ ನಾನು ಒತ್ತಾಯಿಸ್ತಾ ಇದ್ದೀನಿ ತಾವು ಮತ್ತೊಂದು ಮಾತು ಹೇಳ್ತೀರಿ ನನ್ನ ರಾಜಕೀಯ ಕರ್ಮಭೂಮಿ ಕೋಲಾರ ನಾನು ಇಲ್ಲಿಂದಾನೆ ಎಲ್ಲ ಮಾಡೋದು ಅಂತ ಹೇಳ್ತೀರಿ ತಾವು ಹೇಳ್ತೀರಿ ಸಂತೋಷನೇ ತಮ್ಮ ಕರ್ಮಭೂಮಿ ಕೋಲಾರ ಅಂತ ನಮ್ಮ ತರ ನೀವು ಈ ಜಿಲ್ಲೆಯಲ್ಲಿ ಹುಟ್ಟಿದ್ದೀರಿ ನಾವು ಒಪ್ಪಿಕೊಂತೀವಿ ನಿಜವಾಗಿ ತಮ್ಮ ಕರ್ಮಭೂಮಿ ಕೋಲಾರ ಆಗಿದ್ರೆ ತಮ್ಮ ರಾಜಕೀಯ ಕರ್ಮಭೂಮಿ ಆಗಿದ್ರೆ ಈ ಕರ್ಮಭೂಮಿಯಲ್ಲಿ ವಿದ್ಯುತ್ ಇಲ್ದಿರ ಇನ್ನು ಸಮರ್ಪಕ ನೀರು ಇಲ್ದಿರ ರಸ್ತೆಗಳಿಲ್ದಿರ ಸೂರು ಇಲ್ದಿರ ಸಾಕಷ್ಟು ಕಾಲೋನಿಗಳು ಇನ್ನ ನೆನಗುದಿಗೆ ಬಿದ್ದಿದೆ ನೀವು ಇವತ್ತು ನಿಮ್ಮ ಸರ್ಕಾರ ಕೇಂದ್ರದಲ್ಲಿದೆ ನೀವು ನೇರವಾಗಿ ಕೇಂದ್ರ ಸರ್ಕಾರದ ಬಳಿ ಹೋಗಿ ನಮ್ಮ ಸಮುದಾಯಕ್ಕೆ ಇಡೀ ಭಾರತ ದೇಶದಲ್ಲೇ ಅತಿ ಹೆಚ್ಚು ನಮ್ಮ ಸಮುದಾಯದವರು ಇರತಕ್ಕಂತವರು ಬಡವರು ಇರತಕ್ಕಂತದ್ದು ಕೋಲಾರ ಜಿಲ್ಲೆಯ 2ನೇ ಸ್ಥಾನದಲ್ಲಿದೆ ದೇಶದಲ್ಲಿ ಅವರಿಗೆ ಇನ್ನ ನೀರು ಸೂರು ವಿದ್ಯುತ್ ಮೂಲಭೂತ ಹಕ್ಕುಗಳಿಲ್ಲ ಹಾಗಾಗಿ ವಿಶೇಷ ಅನುದಾನ ನಮಗೆ ಬೇಕು ನೀವು ಕೊಡಲೇಬೇಕು ಅಂತ ಹೇಳಿಬಿಟ್ಟು 1000 ಕೋಟಿ ರೂಪಾಯಿ ವಿಶೇಷ ಅನುದಾನ ತಗೊಂಡು ಅಭಿವೃದ್ಧಿ ಮಾಡಿ ಪಕ್ಷಾತೀತವಾಗಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ನಮ್ಮ ಮೂಲ ಉದ್ದೇಶ ನಮ್ಮ ಸಮುದಾಯಗಳು ಹೊರಗೆ ಬರಬೇಕು ಅನ್ನೋದು ಅವರವರ ಸಮುದಾಯದ್ದು ಅವರವರು ಮಾಡ್ಕೊಂಡು ಹೋಗ್ತಾರೆ ನಮಗೇನೋ ನಮ್ಮದೇನು ಹೆಚ್ಚುಗಾರಿಕೆ ಇಲ್ಲ ನಮ್ಮ ಸಮುದಾಯ ಉಳಿಬೇಕಲ್ಲ ಇಲ್ಲಿ ನಮ್ಮ ಸಮುದಾಯದವರಿಗೆ ಮೂಲಭೂತ ಸೌಕರ್ಯ ಉಳಿದ್ರೆ ಅಲ್ವಾ ನಾವು ಉಳಿಯೋದು ಕನಿಷ್ಠ ಪಕ್ಷ ನಮ್ಮ ಉಳಿವಿಗಾಗಿ ನಮ್ಮ ಹೋರಾಟಗಳಾದರೂ ಮಾಡಿ ನೀವು ಅವರವರ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಸೇರಿರೋದು ಅಂತ ಹೇಳ್ತಾ ತಾವುಗಳು ವಾಗ್ದಾಳಿ ಮಾಡೋದು ಧಮಕಿ ಹಾಕೋದು ಬೆದರಿಸೋದು ಬ್ಲ್ಯಾಕ್ ಮೇಲ್ ಪೊಲಿಟಿಕಲ್ ಮಾತುಗಳು ಮಾತಾಡೋಂಥದ್ದು ದಯವಿಟ್ಟು ಬಿಡಬೇಕು ಅಂತ ತಾನು ತಮಗೆ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ತಾವು ಇದನ್ನೇ ಮುಂದುವರಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಮಾತಾಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಮೂಲ ಉದ್ದೇಶ ಸಮಾಜದ ಸಾಮರಸ್ಯ ಉಳಿಬೇಕು ಸಮಾಜ ಸುಸ್ಥಿತಿಯಲ್ಲಿ ನಡೆಯಬೇಕು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಮಾತುಗಳನ್ನು ಮಾತಾಡಿದ್ರೆ ಇದು ಸಮಂಜಸವಲ್ಲ ನಿಮಗೆ ಇದು ಶೋಭೆ ತರೋದಲ್ಲ ತಾವು ಒಂದು ಮಾಜಿ ಲೋಕಸಭಾ ಸದಸ್ಯರಾಗಿದ್ದೀರಿ ತಮಗೂ ಒಂದು ಗೌರವ ಇದೆ ತಮ್ಮ ಮಾತುಗೂ ಬೆಲೆ ಇದೆ ಅದನ್ನು ತಾವು ಅರಿಬೇಕು ಸಂವಿಧಾನಿಕ ಹುದ್ದೆಗಳನ್ನ ಬಾಯಿಗೆ ಬಂದಂಗೆ ಮಾತಾಡಬಾರ್ದು ಮಾಧ್ಯಮದ ಮುಂದೆ ಬಂದಾಗ ಸೌಮ್ಯತೆ ಕಾಪಾಡ್ಕೊಳ್ಬೇಕು ಅದು ನಾನು ನಿಮಗೆ ಹೇಳಬೇಕಾಗಿರ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ ಈ ಮಾತು ಹೇಳಿ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಈಗ ನಜೀರ್ ಅಹ್ಮದ್ ಅವ್ರನ್ನ ಅವರು ಏನು ಹೇಳಿದ್ದಾರೆ ಈ ಥರ ನಿಮ್ಮ ಸಮುದಾಯದ ಕೇರಿಗಳು ಎಲ್ಲ ಹಾಳಾಗೋಗಿದ್ದಾವೆ ರಸ್ತೆಗಳು ಹಾಕ್ಸಿಲ್ಲ ಅದಿಲ್ಲ ಅಂದೇ
ಅದ್ರ ಬಗ್ಗೆ ಅವ್ರ ಬಗ್ಗೆ ಅವಹೇಳನ ತರಾಗಿ ಮಾತಾಡಿದ್ದಾರೆ ಅಂತ ಇವತ್ತು ನಾನು ಸುದ್ದಿಗೋಷ್ಠಿ. ಆ ಸಮುದಾಯದಲ್ಲಿ ಬಹಳಷ್ಟು ಜನ ನಾಯಕರು ಮುಖಂಡರಾಗಿಲ್ಲ, ಅವ್ರು ಯಾರು ಮಾತಾಡ್ತಾ ಇಲ್ಲ. ಅವ್ರಿಗಿಂತ ಮುಂಚೆ ನಿಮಗೆ ಅಷ್ಟೊಂದು ಸಿಟ್ಟು ಯಾಕೆ ಬಂತು? ನೀವು ನಮ್ಮ ನಾನು ಮೊದಲನೇ ಹೇಳಿದಂಗೆ ಸಮಾಜದ ಸಾಮರಸ್ಯ ಕಾಪಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ. ನಿಮ್ಮ ನಿಮ್ಮ ರಾಜಕೀಯಕ್ಕೋಸ್ಕರ ನೀವೇನಾದರೂ ಮಾತಾಡ್ಕೊಳ್ಳಿ, ನಮ್ಮ ನಮ್ಮದೇನು ಅಭ್ಯಂತರ ಇಲ್ಲ. ನಿಮ್ಮ ನಿಮ್ಮ ರಾಜಕೀಯ ಉಳಿಯೋಗಾಗಿ ತಾವೇನಾದರೂ ಪ್ರಶ್ನೆ ಮಾಡಿ, ನಮ್ಮ ಅಭ್ಯಂತರ ಇಲ್ಲ. ಹಾಗಾಗಿ ಸಂವಿಧಾನಬದ್ಧವಾಗಿ ಬಂದಾಗ ಅಧಿಕಾರಿಗಳನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು, ಯಾವ ರೀತಿ ನಾವು ಪದಬಳಕೆ ಮಾಡಬೇಕು, ಹಿರಿಯರನ್ನ ಯಾವ ರೀತಿ ಪದಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಗಮನಕ್ಕಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾನೇನು ವ್ಯಕ್ತಿಗತವಾಗಿ ಆತನ ದೂಷಣೆ ಮಾಡ್ತಾ ಇಲ್ಲ, ಆತನ ನಿಂದನೆ ಮಾಡ್ತಾ ಇಲ್ಲ, ಆತನು ಗೌರವಾನ್ವಿತ ವ್ಯಕ್ತಿ ಅಂತ ಹೇಳ್ತಾ ಇದ್ದೀನಿ. ನೀವು ಸಮುದಾಯದ ರೆಪ್ರೆಸೆಂಟೇಟಿವ್ ಆಗಿ ಮಾತಾಡ್ತಾ ಇದ್ದೀರಾ ಅಥವಾ ನಮ್ಮದೇ ಸಮುದಾಯದವನಾಗಿ? ನಮ್ಗೇನು ಮಾಡಲಿಲ್ಲ, ನಿಮ್ಗೆ ಬೇರೆ ಕಡೆ ಏನು ಸಾಬಾರ್ ಏನೋದು? ನಜೀರ್ ಅಹಮದ್ ಅವರ ಫೇವರ್ ಆಗಿ ಮಾಡ್ತಾರೆ, ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಎರಡು ಇರ್ಬೋದು. ನಜೀರ್ ಅಹಮದ್ ಅವ್ರು ನನ್ನ ನಾಯಕರು, ಪತ್ತೂರು ಮಂಜು ಅವ್ರು ನನ್ನ ನಾಯಕರು, ಅನಿಲ್ ಕುಮಾರ್ ಅವ್ರು ನನ್ನ ನಾಯಕರು, ಅದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ಲೀಡರ್ಸ್ ಅವರು ಅವ್ರಿಗೆ ಅಗೌರವ ಒಬ್ಬರು ಅವ್ರ ರೀತಿ ಮಾತಾಡ್ತಾ ಇದ್ದಾರೆ, ನಾವೇನು ಸಿಸ್ಕೊಳಕಾಗತ್ತೆ? ನೀವು ಹೇಳ್ತಾ ಇರೋದು ಮುಸ್ಲಿಂ ಸಮುದಾಯ ಲೀಡರ್ ನಸೀರ್ ಸಾಹೇಬರು, ಮುಸ್ಲಿಂ ಸಮುದಾಯ ಲೀಡರ್ಸ್ ಎಲ್ಲರೂ ಇದಾರೆ ಇದು ಪ್ರಶ್ನೆ ಕೇಳಕ್ಕೆ ಜವಾಬ್ ಕೊಡಕ್ಕೆ ಅಂತ ಮಾತಾಡ್ತಾರೆ. ನನ್ನ ವಿವೇಚನೆಗೆ ಬಂತು, ನಾನು ಮಾತಾಡ್ತಾ ಇದ್ದೀನಿ. ಅವ್ರ ವಿವೇಚನೆ ಮಾತಾಡ್ಬೋದಾಗಿತ್ತೇನೋ ನನಗೆ ಗೊತ್ತಿಲ್ಲ.